ಋಷಿಗಳು ಬ್ರಹ್ಮದೇವರನ್ನ ಕೇಳ್ತಾರೆ, ಯಾವಾಗಲೂ ನೀವು ತಪಸ್ಸು ಮಾಡ್ತಾ ಇರ್ತೀರಿ, ಭಗವಂತನ ಧ್ಯಾನ ಮಾಡ್ತಿರ್ತೀರಿ, ಭಗವಂತನ ಪೂಜೆ ಸ್ತೋತ್ರ ಪಾರಾಯಣ ನಡೆದೇ ನಡೆದಿರ್ತದೆ ಬ್ರಹ್ಮದೇವರಿಂದ. ನಾರದರು ಕೇಳಿದರು, ಇಷ್ಟೆಲ್ಲ ದೇವರ ಕಾರ್ಯ ಮಾಡಿ ನಿಮಗೇನು ಲಾಭ ಆಯಿತು ಹೇಳ್ರಿ ಅಂತ ಕೇಳಿ, ಏನು ಲಾಭ ಪಡೆದ್ರಿ ನೀವು ಅಂತಂದಾಗ ಬ್ರಹ್ಮದೇವರು ಹೇಳ್ತಾರೆ, ನೂರಾರು ಎಕರೆ ಆಸ್ತಿ ಅದಲ್ಲ ಮುಖ್ಯವಾಗಿ, ನಾನು ಪಡೆದಿರೋ ಲಾಭ ಏನು ಅಂದರೆ ತ್ರಿಕರಣ ಶುದ್ಧಿ. ತ್ರಿಕರಣ ಶುದ್ಧಿ ಅಂದರೆ ಮನಸ್ಸು ಶುದ್ಧವಾಗಿದೆ, ನಾಲಿಗೆ ಶುದ್ಧವಾಗಿದೆ, ನನ್ನ ದೇಹ ಶುದ್ಧ ಆಗಿದೆ. ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡಿದ್ದರಿಂದ ಮನಸ್ಸು ಶುದ್ಧ, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಸುಳಿಯೋದಿಲ್ಲ, ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳು ಬರಕೂಡುದು, ಅದು ಬರೋದಿಲ್ಲ. ನನ್ನ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರೋದಿಲ್ಲ, ನನ್ನ ನಾಲಿಗೆ ಒಂದು ಅಪಶಬ್ದ ನುಡಿದಿಲ್ಲ, ಇನ್ನೊಬ್ಬರು ತಲೆ ತಗ್ಗಿಸುವಂಥ ಶಬ್ದ ನುಡಿದಿಲ್ಲ ನನ್ನ ನಾಲಿಗೆ. ಸುಸಂಸ್ಕೃತವಾದ ಸಭ್ಯವಾದ ನುಡಿ ನನ್ನ ನಾಲಿಗೆಯಿಂದ ಬರ್ತಾ ಇದೆ, ಅದು ದೇವರ ಕಥೆಯೇ ಬರ್ತಾ ಇದೆ. ಇವತ್ತಿನ ಕಾಲಕ್ಕೆ ನೋಡಬೇಕು, ಸಣ್ಣ ಸಣ್ಣ ಹುಡುಗರು ಯಾರ್ಯಾರ್ದೋ ಸಹವಾಸ ಮಾಡಿ ಏನೇನೋ ಮಾತಾಡ್ತಾರೆ, ಏನೇನೋ ಬಾಯಿಲ್ಲಿ ಆ ಶಬ್ದಗಳು ಬರೋದು ನೋಡಿದರೆ ಗಾಬರಿ ಆಗಬೇಕು, ಯಾರು ಸಹವಾಸದಲ್ಲಿದ್ದಾರೋ ಅಂತ. ಅಂಥ ಮಾತು ಅದಲ್ಲ ಬ್ರಹ್ಮದೇವರು ಹೇಳೋದು. ನಾಲಿಗೆ ಶುದ್ಧಿ ಅಂದರೆ ನ ಭಾರತಿ ಮೇಂಗ ಮೃಷೋಪಲಕ್ಷತೆ, ಪರಮಾತ್ಮನಿಗೆ ಅಸಮ್ಮತವಾದ ಸಿದ್ಧಾಂತ ನನ್ನ ನಾಲಿಗೆಯಿಂದ ನುಡಿದಿಲ್ಲ. ಏನು ನುಡಿ ಬರ್ತದೆ, ಹರಿಪ್ರೀತಿಕರವಾದ ನುಡಿ, ನಾಲಿಗೆ ಶುದ್ಧಿ, ಮನಃಶುದ್ಧಿ, ಇನ್ನೊಂದು ದೇಹ ಶುದ್ಧಿ. ಹೋಗಬಾರದ ಕಡೆ ನನ್ನ ಕಾಲು ಹೋಗಿಲ್ಲ, ಪರದ್ರವ್ಯ ಮುಟ್ಟಿಲ್ಲ, ಹೀಗೆ ನೋಡಬಾರದ ದೃಶ್ಯಗಳನ್ನು ನೋಡಿಲ್ಲ, ಕೇಳಬಾರದ ವಾರ್ತೆ ಕೇಳಲಿಲ್ಲ ಬ್ರಹ್ಮದೇವರು ಹೇಳೋದು. ಇದು ನಿರಂತರ ಪರಮಾತ್ಮನ ಧ್ಯಾನದಿಂದ ನನಗಾದ ಲಾಭ ಇದು. ಹಿಂಗಿರಬೇಕು, ತ್ರಿಕರಣ ಶುದ್ಧಿ ಸಂಪಾದನೆ ಮಾಡಬೇಕು ಮನುಷ್ಯ. ಮೂರನೇ ಸ್ಕಂಧ ಹೇಳೋದು ಹೆಣ್ಣುಮಕ್ಕಳ ಸಾಧನೆ. ಹೆಣ್ಣುಮಕ್ಕಳಿಗೇನು ಭಾಗವತ